ಇನ್ನು ಪ್ರತಿಷ್ಠಿತ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬಿಡಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಆನಂದ್ ಸಿಂಗ್ ದಿಢೀರ್ ರಾಜೀನಾಮೆ ನೀಡಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ರಾಜೀನಾಮೆಗೆ ವೈಯಕ್ತಿಕ ಕಾರಣ ನೀಡಿರುವ ಆನಂದ್ ಸಿಂಗ್ ಅವರು ಜುಲೈ 1ರಿಂದಲೇ ಅನ್ವಯ ಆಗುವಂತೆ ರಾಜೀನಾಮೆಯನ್ನು ನೀಡಿದ್ದಾರೆ ಗ್ರಾಮೀಣ ಭಾಗದ ರೈತರ ಅನುಕೂಲಕ್ಕಾಗಿ ಸ್ಥಾಪಿಸಿರುವ ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆ ಪ್ರತಿಷ್ಠಿತ ಈ ಸಹಕಾರಿ ಬ್ಯಾಂಕ್ 100 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರಿದ ಬಳಿಕ ವಿಜಯನಗರವನ್ನು ನೂತನ ಜಿಲ್ಲೆಯಾಗಿ ಮಾರ್ಪಡುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ವಿಜಯನಗರ ಜಿಲ್ಲೆಯಾದ ಬಳಿಕ ಅವರಿಗೆ ಚುನಾವಣೆಯಲ್ಲಿ ಯಶಸ್ಸು ಅಂದ್ರೆ ಆನಂದ್ ಸಿಂಗ್ ಅವರು ತಮ್ಮ ಪುತ್ರ ಸಿದ್ಧಾರ್ಥ ಸಿಂಗ್ ಅವರನ್ನ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಿದರು ಸಚಿವರಾಗಿತ್ತುಕೊಂಡು ತಮ್ಮ ಮಗನ ಸೋಲಿನಿಂದಾಗಿ ತುಂಬಾನೇ ಹತಾಶೆಗೊಳಗಾಗಿದ್ದಾರೆ ಅನ್ನೋ ಮಾತುಗಳು ಮತ್ತೊಂದು ಕಡೆ 100 ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವಂತ ಬಿಡಿಸಿಸಿ ಬ್ಯಾಂಕ್ ಅದರ ಅಧ್ಯಕ್ಷ ಸ್ಥಾನಕ್ಕೆ ಏಕಾಏಕಿ ರಾಜೀನಾಮೆಯನ್ನು ಕೊಟ್ಟಿರುವುದು ಆನಂದ್ ಸಿಂಗ್ ಅವರೇನಾದರೂ ರಾಜಕೀಯದಿಂದ ಹಿಂದೆ ಸರಿತಾರಾ ತಮ್ಮ ಮಗನ ಭವಿಷ್ಯಕ್ಕಾಗಿ ಸೋಲಿನೊಂದಿಗೆ ಚುನಾವಣೆಯನ್ನು ಆರಂಭಿಸಿರುವಂತ ತಮ್ಮ ಪುತ್ರನ ಭವಿಷ್ಯವನ್ನು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಭದ್ರಗೊಳಿಸೋದೇನಾದರೂ ಆನಂದ್ ಸಿಂಗ್ ಅವರ ಪಾತ್ರನ ಇದರ ಬಗ್ಗೆ ಏನಾದರೂ ಆನಂದ್ ಸಿಂಗ್ ಯೋಚನೆ ಮಾಡ್ತಿದ್ದಾರಾ ಅನ್ನೋ ಲೆಕ್ಕಾಚಾರಗಳು ಕೂಡ ಚರ್ಚೆ ಕೂಡ ನಡೀತಾ ಇದೆ ಯಾಕೆಂದ್ರೆ ವಿಜಯನಗರವನ್ನು ಪ್ರತ್ಯೇಕ ಜಿಲ್ಲೆಯಾಗಿಸುವುದರಲ್ಲಿ ಆನಂದ್ ಸಿಂಗ್ ಪ್ರಮುಖ ಪಾತ್ರವನ್ನು ವಹಿಸಿದರು ಕಾಂಗ್ರೆಸ್ ನಲ್ಲಿ ಗೆದ್ದು ಶಾಸಕರಾದ ಬಳಿಕ ನಂತರ ಆಪರೇಷನ್ ಕಮಲಕ್ಕೆ ಒಳಗೊಂಡು ಬಿಜೆಪಿ ಇಂದ ಸ್ಪರ್ಧಿಸಿ ಗೆದ್ದು ಸಚಿವರಾದವರು ಆನಂದ್ ಸಿಂಗ್ ಆದರೆ ಇದೀಗ ಆನಂದ್ ಸಿಂಗ್ ಏಕಾಏಕಿ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ವಿಜಯನಗರ ಭಾಗದ ಜನರು ಇದಕ್ಕೆ ಉತ್ತರಿಸಬೇಕು ಆನಂದ್ ಸಿಂಗ್ ರಾಜಕೀಯದಲ್ಲಿ ಮತ್ತೆ ಸಕ್ರಿಯವಾಗಿ ಬೇಕಾ ಅಥವಾ ಕೇವಲ ತಮ್ಮ ಮಗನಿಗಾಗಿ ತಾವು ರಾಜಕೀಯದಿಂದ ಹಿಂದೆ ಸರಿತಾರಾ ಆನಂದ್ ಸಿಂಗ್ ಆಪ್ತ ವಲಯದಲ್ಲಿ ಏನ್ ನಡೀತಾ ಇದೆ ಇದರ ಬಗ್ಗೆ ಕಾಮೆಂಟ್ ಅನ್ನ ಮಾಡಬೇಕು ವೀಕ್ಷಕರೇ ಆ ಭಾಗದ ಜನರು